ಚರ್ಚ್ ಮುಗಿದ ಮೇಲೆ ನಮ್ದು ಒಂದು ಇಂಟೀರಿಯರ್ ಕಮಿಟಿ ಇರ್ತೈತ್ರಿ, ಆ ಇಂಟೀರಿಯರ್ ಕಮಿಟಿದು ಒಂದು ನೋಟಿಸ್ ಹಾಕಿದ್ರು. ಅವರು ನೋಟಿಸ್ ಹಾಕಿದ್ರೆ ನಾವು ಬೇರೆಯವ್ರು ಕೇಳಕ್ಕೆ ಬಂದಿದ್ರು. ಅವ್ರು ಏನು ಮಾಡಿದ್ರು, ನಮ್ಮ ಕಡೆ ನಾವಿಬ್ರು ಬಗೆಹರ್ಸಕ್ಕೆ ನಮ್ಮ ಯಜಮಾನರು ನಾವು ಬಗೆಹರಿಸುವಾಗ ಈ ಪ್ರೇಮ್ ಅನ್ನೋನು ಎಲ್ಲರಿಗೆ ಕಿತ್ತು ಕಿತ್ತು ಚರ್ಚಿಲಿಂದ ಹೊರಗಾಕ್ಯಾರ. ಅವರು ಹೊರಗಾಕಿ ಚರ್ಚಿನಾಗ ಇದ್ದು ಚರ್ಚಿನಾಗೆ ಆಗಬೇಕು, ಎದಕ್ಕೆ ಹೊರಗಾಕಾಕ್ತಿ ನಿಂದೇನು ಚರ್ಚನ್ನು ನಾವು ಕೇಳಿದ್ವಿ. ಕೇಳಿದರೆ ಅವ್ರೇನು ಮಾಡ್ಯಾರ, ಯಾರು ಚರ್ಚಿನಾಗೆ ಇಡಬಾರ್ದು, ಎಲ್ಲ ಹೊರಗಡೆ ಬಂದು ಮಾತಾಡಬೇಕು. ಮಾತಾಡ್ಬೇಕಂತಂದ್ರೆ ನಾವೇನು ಹೇಳಿದ್ವಿ, ಚರ್ಚಿನಾಗಿಂದ ಚರ್ಚಿನಾಗ ಮುಗಿಸ್ಬಿಡ್ಬೇಕು, ನೀವು ಎದಕ್ಕೆ ಹೊರಗೆ ತೊಗೊಂಡು ಹೋಗ್ತೀವಿ, ಹೊರಗೆ ತೊಗೊಂಡು ಹಲ್ಲೆ ಮಾಡ್ಯಾರ ಎಲ್ಲರಿಗೆ. ಅವ್ರ ಫ್ಯಾಮಿಲಿ ಎಲ್ಲ, ಪ್ರೇಮ್ ಅನ್ನೋವ, ಕಿರಣ್ ಅನ್ನೋವ, ಸ್ಟೀವನ್ನು, ಬರ್ನಾಬಾಸ್, ಇವರೆಲ್ಲ ದೊಡ್ಡ ಹಿರಿಯದವರಾಗಿನೂ ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಫ್ಯಾಮಿಲೀಸ್ಗೆ. ಆರು ಜನಕ್ಕೆ ಪೆಟ್ಟು ಬಿದ್ದು, ನನಗೂ ಪೆಟ್ಟು ಬಿದ್ದೈತ್ರಿ. ಫಸ್ಟ್ ಪೆಟ್ಟು ನನಗೆ ಬಿದ್ದಿದ್ದು, ಅದು ರೀಸೆಂಟಾಗಿ ಬಿದ್ದುಬಿಟ್ಟು ಕಲ್ಲು ದೂರಾಗಿಲ್ಲ. ಇವ್ರಿಗೂ ಪೆಟ್ಟು ಬಿದ್ದೈತಿ, ಇವ್ರಿಗೂ ಪೆಟ್ಟು ಬಿದ್ದೈತಿ. ಅದರ ಇಂಟೀರಿಯರ್ ಕಮಿಟಿ ಮಾಡಬೇಡ ಅಂತೇಳಿ ಹೇಳಿ, ಅದು ಅಕೌಂಟ್ಸ್ ಬಗ್ಗೆ ಆಗಿತ್ತು. ಅದು ಇದಕ್ಕೆಲ್ಲ ಪ್ರಾಬ್ಲಮ್ ಪಾಸ್ಟರ್ ನೋಡ್ರಿ, ಪಾಸ್ಟರ್ ವಾರ ವಾರ ಬರೋದಿಲ್ಲ ಕರೆಕ್ಟಾಗಿ, ಬೇರೆಯವ್ರು ಕರ್ಕೊಂಡು ಬಂದು ಮಾಸ್ ಮಾಡಿಸ್ತಾರೆ ರೀ. ನಾವು ಅವ್ರಿಗೇನು ಹೇಳೋದು ಕೇಳೋದು, ಈಗ ಮೂರು ವಾರದಿಂದ ಅವ್ರು ಡ್ಯೂಟಿಗೆ ಬರವಲ್ದು ಚರ್ಚ್ ನಡೆಸಕ್ಕೆ. ಈ ಪಾಸ್ಟ್ರುಗಳು, ಈ ಬಿಷಪ್ ಅವರು, ಇವರೆಲ್ಲ, ಈ ಬರ್ನಬಾಸ್ ಅವರು ಅನ್ನೋರು, ನೋಶಿನ ದೇವಯ್ಯ ಅನ್ನೋರು, ಚಂದ್ರಶೇಖರ್ ಅನ್ನೋರು ಇವರೆಲ್ಲ, ಮತ್ತು ಕುಕಟ್ಲೆ ಪ್ರಭಾಕರ್ ಅನ್ನೋರು ಇವರೆಲ್ಲ ದೊಡ್ಡ ಅವರು ಹಿರಿಯದವ್ರಿ ಅದರೊಳಗೆ. ಅದು ನಾವೆಲ್ಲ ಕೇಳಕತ್ತೆ ಅಂತೇಳಿ ಇದು ಆರು ತಿಂಗಳಿಂದ ನಡೆಯಕತ್ತೈತಿ ರೀ. ಅದು ದಾಸ ನಿಮ್ಮನೆ ಅಂತ ಇಂಟೀರಿಯರ್ ಕಮಿಟಿ ಐತ್ರಿ, ಅದೆಲ್ಲ ಆ ಕಮಿಟಿ ಮೆಂಬರ್ ಎಲ್ಲ ಏನು ಮಾಡ್ಯಾರ, ಅವ್ರಿಗೆ ಬರ್ನಬಾಸ್ ಅವ್ರಿಗೆ ಫೋನ್ ಮಾಡಿ ಹೇಳಿ ಚರ್ಚ್ ಬಿಡಾನ ನಮ್ಗೆಲ್ಲರೂ ಕೂಡಿ ಹೊಡೆದು ಬಿಟ್ಟಾರ ನೋಡ್ರಿ. ಕಲ್ಲು ತೊಗೊಂಡ ಕಲ್ಲು, ದೊಡ್ಡ ದೊಡ್ಡ ಕಲ್ಲು ತೊಗೊಂಡು ಹೊಡೆದಾರ ರೀ, ಮಾಡೇವ್ರಿ ನಿನ್ನೆ, ಮಾಡಿ ಪೆಂಡಗಿರಿ ಪೊಲೀಸ್ ಸ್ಟೇಷನ್ಗೆ ರೀ. ಅವ್ರು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ರೀ ನಮಗೆ, ಪೇಷಂಟ್ಗೂ ಇದು ತೊಗೊಂಡಿಲ್ಲರಿ ಇನ್ನು. ಅವ್ರು ಮಾತಾಡಿ, ಆ್ಯಕ್ಚುಲಿ ನಾವು ಒಂದು 7 ಮಂತ್ಸ್ನಿಂದ ನಮ್ಗೆ ಎಲೆಕ್ಷನ್ಸ್ ಆಗಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಸ್ವಲ್ಪ ಫಂಡ್ ಇಶ್ಯೂ ಆಗಿದೆ ಅಂತೇಳಿ ನಮಗೆ ಸ್ವಲ್ಪ ಇದರಿಂದ ಅದ ಮೇಲೆ ಏನು ಮಾಡಿದ್ವಿ, ಇಲ್ಲ ನೀವು ಎಲೆಕ್ಷನ್ಸ್ ಮಾಡಿರಿ, ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ನಮಗೂ ಇದಿದೆ ಅಂತೇಳಿ ನಾವು ಎಲ್ಲರೂ ಬೀಳ್ಕೊಂಡ್ವಿ ನಾವು ಸ್ವಲ್ಪ ಜನ. ಅದಕ್ಕೇನಂದ್ರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊತಾ ಮಾಡ್ಕೊತಾನೆ ಬಂದರು, ನಾವು ವೇಟ್ ಮಾಡ್ಕೊತಾನೆ ಬಂದ್ವಿ. ಬಟ್ ನಿನ್ನೆ ಏನಾತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ, ನಾವು ಆ್ಯಕ್ಚುಲಿ ಈಗೇನು ಹೊಡೆತ ಬಿದ್ದೈತಲ್ಲ ಅವ್ರಿಗೂ ಇದಕ್ಕೇನು ಸಂಬಂಧ ಇಲ್ಲ, ನಾರ್ಮಲ್ ಪ್ರೇಯರ್ಗೆ ಬಂದಿದ್ದಾರೆ, ಡೈಲಿ ರೆಗ್ಯುಲರ್ ಸಂಡೆ ಬರುವಂಗೆ ಬಂದಿದ್ದಾರೆ. ಹೊರಗೆ ಬಂದ ಕೂಡಲೇ ಕೆಣಕಿ ಕೆಣಕಿ ಎಲ್ಲರನ್ನೂ ಹೊಡೆದು, ಹುಡುಗಿ ನಮ್ಮ ಮಗಳ ರೀ ಸರ್, ಅಕ್ಕನ ಮಗಳು, ಕಲ್ಲು ತೊಗೊಂಡು ನನಗೂ ಹೊಡೆದಿದ್ದಾರೆ ರೀ. ಕಲ್ಲು ನನ್ನ ಮೇಲೆ 2 ಕಲ್ಲು ಹೊಡೆದಿದ್ದಾರೆ, ಆಮೇಲೆ 2 ಕಲ್ಲು ಆ ಹುಡುಗಿ ಮೇಲೆ ಹೋಗಿ ಹೊಡೆದವು. ಇದು ಮೇನ್ ಇಶ್ಯೂ ಸರ್. ಏನಂದರೆ ನಮಗೇನು ಮತ್ತು ಧಮಕಿ ಏನಂದರೆ, ನಿಮ್ಮನ್ನು ನೋಡ್ಕೋತೀವಿ, ನಿಮ್ಮನ್ನು ಬಿಡೋದಿಲ್ಲ, ನಮ್ಮ ಮೇಲೆ ಜೀವ ಬೆದರಿಕೆ ಹಾಕ್ಯಾರಿ ಸರ್ ನಿಮ್ಗೆ. ಇವರ ಬರ್ನಬಸ್ಸು ಮತ್ತು ಕೂಡಲಿ ಫ್ರಾನ್ಸಿಸ್ ಅವರು ಆ್ಯಕ್ಚುಲಿ ನಮ್ಮ ಕಮಿಟಿಯಲ್ಲಿ ಒಂದು ಇದಿದ್ದಾರೆ ಸರ್, ಮೆಂಬರ್ ಇದ್ದಾರೆ ಅವರು. ಅವರು ಅವ್ರ ಮಕ್ಕಳು ಕೂಡಲಿ ಪ್ರೇಮ್ ಅಂತೇಳಿ, ಕೂಡಲಿ ಫ್ರಾನ್ಸಿಸ್, ಕೂಡಲಿ ಸ್ಟೀಫ್.